ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಬರೆಯನ್ನ ಎಳೆದಿದ್ದಾರೆ ಯಾವ ಪಾಕಿಸ್ತಾನ ಭಿಕ್ಷಾಪಾತ್ರೆಯನ್ನ ಹಿಡಿದು ದೇಶ ದೇಶಗಳ ಮುಂದೆ ಅಲಿತಾ ಇದೆಯೋ ಅಂಥ ಸಂದರ್ಭದಲ್ಲಿ ಆ ಗಾಯದ ಮೇಲೆ ಉಪ್ಪನ್ನು ಸಿಮುಕ್ಸಿದ್ದಾರೆ ನರೇಂದ್ರ ಮೋದಿಯವರು ಏನು ವಿಚಾರ ಸಿಂಧೂ ನದಿ ಒಪ್ಪಂದದಲ್ಲಿ ಬದಲಾವಣೆಗಳಾಗಬೇಕು ಇದನ್ನ ಮಾಡಿಫೈ ಮಾಡಬೇಕು ಯಾಕೆಂದ್ರೆ ಮಾಡಿಗಾಗಲೇ ಇದನ್ನ ಸುಮಾರು ಅಂದ್ರೆ ಹತ್ತೊಂಬತ್ತು ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮಾಡ್ಕೊಂಡಂತ ಒಪ್ಪಂದ ಇದೆ ಇಂಡಸ್ಟ್ರಿಟಿ ನೈನ್ಟೀನ್ ಸಿಕ್ಸ್ಟಿ ಅಂತ ಇದ್ರೆ ಹೆಸರು ಆವಾಗ ಜನರಲ್ ಅಯುಬ್ ಖಾನ್ ಮತ್ತೆ ಪಂಡಿತ್ ಜವಾಹರಲಾಲ್ ನೆಹರೂ ನೆಹರು ಅವ್ರು ಮಾಡ್ಕೊಂಡಂತ ಒಪ್ಪಂದ ಪೂರ್ವಿ ನದಿಗಳೇನು ಮೂರು ನದಿಗಳಿದೆ ನೀವು ಇಟ್ಕೊಳ್ಳಿ ಪಶ್ಚಿಮದ ಮೂರು ನದಿಗಳನ್ನ ನಾವು ಬಳಸ್ಕೊತೀವಿ ಭಾರತ ದೇಶ ಜಮ್ಮು ಕಾಶ್ಮೀರ ಸುತ್ತಮುತ್ತಲ ಪ್ರದೇಶದಲ್ಲಿ ಈ ನದಿ ಎಲ್ಲಿಂದ ಹೊರಡುತ್ತೋ ಅಲ್ಲಿ ಆಣೆಕಟ್ಟುಗಳನ್ನ ಕಟ್ಕೋಬಹುದು ನೀರನ್ನು ಬಳಸ್ಕೋಬಹುದು ಉಳಿದ ನದಿಯ ವಿಚಾರಕ್ಕೆ ನಾವು ಬರೋದಲ್ಲ ನೀವು ಚೀನಾ ಹರಿದು ಬಿಡಿ ಅಥವಾ ಅರಬ್ಬಿ ಸಮುದ್ರಕ್ಕಾದ್ ಬಿಡಿ ಅದು ನಿಮಗೆ ಸೇರಿದು ಅದರಲ್ಲಿ ನಾವು ಯಾವುದೇ ರೀತಿಯ ಕೈ ಹಾಕೋದಿಲ್ಲ ಈ ಮೂರ್ ನದಿಗಳೇನಿದಾವೆ ಸಿಂಧೂ ನದಿ ಸಟ್ಲೇಜ್ ಮೂರ್ ನದಿಗಳೇನಿದಾವೆ ನಾವು ನೋಡ್ಕೋತೀವಿ ಅನ್ನುವಂಥ ಒಂದು ಒಪ್ಪಂದ ಜನರಲ್ ಅಯ್ಯೂಬ್ ಖಾನ್ ಮತ್ತೆ ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡ್ಕೊಂಡು ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತರ ಅರವತ್ತರಲ್ಲಿ ಮಾಡಿದ್ವಿ ಅದಾಗಿ ಹಾಕಿ ನಲವತ್ತು ಪ್ಲಸ್ ಈ ಕಡೆ ಇಪ್ಪತ್ತ್ ಮೂರು ಅರವತ್ತ್ ಮೂರು ವರ್ಷ ಆಗಿದೆ ದೇಶ ಬದಲಾಗಿದ್ದಾವೆ ತಂತ್ರಜ್ಞಾನ ಬದಲಾಗಿದೆ ನೀರಿನ ಅಗತ್ಯತೆ ಬದಲಾಗಿದೆ ಕಾಲಮಾನ ಬದಲಾಗಿದೆ ಹವಾಮಾನ ವೈಪರೀತ್ಯ ಇದೆ ಮಳೆಗಾಲದಲ್ಲಿ ಚಳಿ ಆಗುತ್ತೆ ಚಳಿಗಾಲದಲ್ಲಿ ಮಳೆ ಆಗುತ್ತೆ ಬೇಸಿಗೆಯಲ್ಲಿ ಮಳೆ ಆಗುತ್ತೆ ಮಳೆಗಾಲದಲ್ಲಿ ಬೇಸಿಗೆ ಇರುತ್ತೆ ಈ ಎಲ್ಲ ಸಂದರ್ಭದಲ್ಲಿ ನೀರಿನ ಉಪಯೋಗ ಕೂಡ ತುಂಬ ಜಾಸ್ತಿ ಆಗಬೇಕಾಗಿದೆ ಸಂಪನ್ಮೂಲ ಬಳಸಿಕೊಳ್ಳುವಂಥ ವ್ಯವಸ್ಥೆ ಇದೆಯಲ್ಲ ಇದನ್ನು ಈಗ ನಾವು ಈ ಒಪ್ಪಂದದಲ್ಲಿ ನಾವು ಕುತ್ಕೊಂಡು ಮಾತನಾಡಬೇಕು ಈಗಿರೋದನ್ನ ಒಪ್ಕೊಳ್ಳಕ್ ಆಗಲ್ಲ ಅಂತ ನರೇಂದ್ರ ಮೋದಿ ಅವರು ಒಂದು ಚಾಟಿಯನ್ನ ಬೀಸಿದ್ದಾರೆ ಈಗಾಗಲೇ ಸೋತು ಸುಣ್ಣಾಗಿ ಹೋಗಿದೆ ಪಾಕಿಸ್ತಾನ ಉಸಿರಾಡಕ್ಕಾಗ್ತಾ ಆಗ್ತಾ ಇಲ್ಲ ಯಾವ ದೇಶಗಳು ಸಹಾಯ ಮಾಡ್ತಾ ಇಲ್ಲ ಫಾರಿನ್ ರಿಸರ್ವ್ ಇಲ್ಲ ಈಗಾಗಲೇ ಹೇಳಿದೀನಿ ಕರಾಚಿ ಪೋರ್ಟಲ್ಲಿ ತರಕಾರಿಗಳು ಬಂದು ಕೊಳತ್ ಹೋಗಿದಾವೆ ಬಿಡಿಸ್ಕೊಳಿಕ್ ಆಗ್ತಾ ಇಲ್ಲ ಅಲ್ಲಿಯ ಫೈನಾನ್ಸ್ ಮಿನಿಸ್ಟರ್ ಅಂತ ನಮ್ಮ ದೇಶವನ್ನು ದೇವರೇ ಕಾಪಾಡಬೇಕಂದ್ರೆ ದೇವರ ಹೆಸರಲ್ಲಿ ನಾವು ದೇಶವನ್ನು ಕಟ್ಟಿದ್ದೇವೆ ಇಸ್ಲಾಂ ಧರ್ಮದಿಂದ ಕಟ್ಟಿರುವಂತಹ ದೇಶ ಇಸ್ಲಾಂ ಧರ್ಮದಿಂದ ಕಟ್ಟಿರೋ ದೇಶ ಆಗಿರೋದ್ರಿಂದ ನಮ್ಮ ಅಲ್ಲಾಹನೇ ನಮ್ಮ ಸಂರಕ್ಷಣೆ ಮಾಡ್ತಾನೆ ನಮ್ಮ ದೇಶದ ಬೆಳವಣಿಗೆ ಉಳವಣಿಗೆ ಪ್ರಗತಿ ವಿಗತಿ ಎಲ್ಲದಕ್ಕೂ ಜವಾಬ್ದಾರಿ ಆತನೇ ಅಲ್ಲಾಹನೇ ನೋಡ್ಕೋಬೇಕು ಅಂತ ಹೇಳ್ತಾನೆ ಇವ್ನ ಕೆಲಸ ಏನು ಅಂತ ಈಗ ನಾವು ಈಗ ಕೇಳ್ಬೇಕದು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೇನೆ ನಿನ್ನ ಹೊಣೆಗಾರಿಕೆ ಏನು ದೇವರೇ ಎಲ್ಲ ಮಾಡೋದಾದ್ರೆ ಕಲ್ಮಾದ ಮೂಲಕ ದೇಶ ಮಾಡೋದಾದ್ರೆ ನಿನ್ನ ಜವಾಬ್ದಾರಿ ಏನಪ್ಪಾ ಪ್ರಶ್ನೆ ಮಾಡ್ಬೇಕಾಗಿದೆ ಅದು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಈಗ ವಿಷಯಕ್ಕೆ ಬರೋಣ ಇಂಥ ಪಾಕಿಸ್ತಾನದಲ್ಲಿ ಏನಾಗಿದೆ ಅಂತಂದ್ರೆ ಅವತ್ತಿಂದ ಇವತ್ನವರೆಗೂ ಅಲ್ಲಿ ಯಾವುದೇ ರೀತಿಯದಾದಂತ ತನ್ನ ನೀರನ್ನ ಬಳಸಿಕೊಳ್ಳುವ ಸಂರಕ್ಷಣೆ ಮಾಡಿಕೊಳ್ಳುವ ಮತ್ತು ಅದನ್ನ ಯಾವುದೇ ರೀತಿಯಾದಂತಹ ಬಹು ಜನೋಪಯೋಗಿ ಕೆಲಸ ಮಾಡುವಂತ ಕೆಲಸವನ್ನು ಪಾಕಿಸ್ತಾನ ಮಾಡ್ಲೇ ಇಲ್ಲ ಕೇವಲ ರಾಜಕಾರಣ ಮಾಡ್ತು ಅಲ್ಲಿಯ ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ಳೋ ಕೆಲಸ ಮಾಡಿದ್ರು ದುಡ್ಡು ಮಾಡ್ಕೊಂಡು ದುಡ್ಡನ್ನ ಪಾಕಿಸ್ತಾನದಲ್ಲಿ ಇದ್ರೆ ಬಹಳ ತೊಂದರೆ ಕೊಡ್ತಾರೆ ಅಂತ ಹೋಗಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಸೆಟಲ್ ಆಗ್ಲಿಕ್ಕೆ ಶುರು ಆದ್ರೂ ಇನ್ನು ಕೆಲವು ರಾಜಕಾರಣಿಗಳನ್ನ ಅಲ್ಲಿಯೇ ಜನರೇ ಹೊಡೆದಾಕಿದ್ರು ಸಾಯಿಸ್ಬಿಟ್ರು ಅಂಥ ದೇಶ ದೇಶವನ್ನ ಕಟ್ಟಿದಂಥ ಅಲ್ಲಿಯ ಮೊದಲನೇ ಪ್ರಧಾನಿಯನ್ನೇ ಅಲ್ಲಿ ಜನ ಬಿಡಲಾರ್ದಂಥ ಕೆಟ್ಟ ದೇಶ ಅದು ಅಂಥ ದೇಶದಲ್ಲಿ ಈಗ ನೀರಿನ ಕುರಿತಾಗಿ ವ್ಯಾಜ್ಯ ವ್ಯಾಜ್ಯ ಏನಲ್ಲ ಭಾರತ ದೇಶ ಪಾರಮ್ಯವನ್ನು ಮೆರಿತಾ ಇರುವಂಥದ್ದು ತನಗೇನ್ ಬೇಕು ಅನ್ನೋದನ್ನ ಪಡೆಯಲಿಕ್ಕೆ ಸ್ವಯಂ ನಿರ್ಭರವಾಗಿರುವ ದೇಶ ಜಮ್ಮು ಕಾಶ್ಮೀರದ ನಮ್ಮ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳಿದಾವಲ್ಲ ಅದು ಸ್ವಾವಲಂಬಿ ಅಷ್ಟೇ ಅಲ್ಲ ಬೇಕಾದ್ರೆ ರಫ್ತು ಕೂಡ ಮಾಡಬಹುದಾದಂಥದ್ದು ಮತ್ತು ಬೇರೆ ರಾಜ್ಯಗಳಿಗೆ ಕಳಿಸಬಹುದಾದಷ್ಟು ಸ್ವಯಂ ನಿರ್ಭರತೆಯನ್ನು ಮೆರಿತಾ ಇದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಚಾಟಿ ಎಸ್ ಬೀಸಿದ್ದಾರೆ ಯಾವ ಸಿಂಧೂ ನದಿ ಒಪ್ಪಂದ ಅಂತಿದೆಯಲ್ಲ ಇದರ ಆಧುನೀಕರಣ ಕೊಡಿಸೋಣ ಅಂತ ಹೇಳ್ತಾರೆ ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತದೆ ಪಾಕಿಸ್ತಾನ ಕಾದು ನೋಡೋಣ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವ್ಲಾಗಿ ನಮಸ್ಕಾರ